हलो फ्रेंड्स एल्लरू हेगिदीरा नन्न परिवार चानल गे निम्गेल्लरिगे स्वागत फ्रेंड्स नम्म तुळसी गिडदल्ली ई रीतियल्ली नोरे तर अल्लल्ले काणिस्ता इदे सो इदु तुळसी गिडदल्ली मात्र अल्ल तुंबे गिडदल्ली हागे रोज गिडदल्लू सह काणिस्ता इदे इदन्नु गूगल अल्ली सर्च माडिदाग स्पिटल बग एन्नुव हुळ ई रीतियल्ली माड्तदे अंत हेळि तिळिदु बंदिदे स्पिटल बग हुळगळु ತನ್ನ ರಕ್ಷಣೆಗೋಸ್ಕರ ಎಂಜಲಿನ ರೀತಿಯಲ್ಲಿ ಕಾಣುವ ನೀರನ್ನು ತನ್ನ ದೇಹದ ಹಿಂದಿನ ಭಾಗದಿಂದ ಗಿಡದ ಮೇಲೆ ಇಟ್ಟು ಅದರೊಳಗೆ ಹೋಗಿ ಕೂತ್ಕೊಂಡಿರ್ತದೆ. ಅದು ಗಿಡದಲ್ಲಿ ಇರುವ ತೇವಾಂಶವನ್ನೆಲ್ಲ ಹೀರಿಕೊಂಡು ಅದಾದಮೇಲೆ ಗಿಡದ ಎಲೆಯನ್ನು ನಾವು ಗಮನಿಸಿದಲ್ಲಿ ಸುರುಟಿಕೊಂಡು ಒಣಗಿದ ಹಾಗೆ ಇರ್ತದೆ. ಸೊ ಇದನ್ನು ಹೋಗಲಾಡಿಸಲಿಕ್ಕೆ ನಾನು ಒಂದು ಪಾತ್ರೆಯಲ್ಲಿ 1 ಲೀಟರ್ ನೀರನ್ನು ತಗೊಂಡಿದ್ದೇನೆ, ತಣ್ಣೀರು. ಹಾಗೆ 2 ಬಿಲ್ಲೆ ಕರ್ಪೂರವನ್ನು ಹಾಕ್ತಾ ಇದ್ದೇನೆ. ಕೈಯಲ್ಲಿ ಇದೇ ರೀತಿಯಲ್ಲಿ ಪುಡಿ ಮಾಡ್ಕೊಳ್ಬೋದು, ನಾವು ಪ್ರೆಸ್ ಮಾಡಿದರೆ ಈ ರೀತಿ ಪುಡಿ ಆಗುತ್ತೆ. ಸೊ ಪುಡಿ ಮಾಡಿದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿದಂತಹ ಕರ್ಪೂರದ ನೀರನ್ನು ಸಾಧಾರಣ ಒಂದು 10 ಮಿನಿಟ್ಸ್ ಇಟ್ಕೊಳ್ಬೇಕಾಗತ್ತೆ. 10 ಮಿನಿಟ್ಸ್ ನಂತರ ನೀವು ಉಪಯೋಗ ಮಾಡ್ಕೋಬೋದು. ನಂತರ ಅದನ್ನು ತೆಗೆದು ಸೆಪ್ರೇಟಾಗಿ ಇಟ್ಕೊಳ್ಳಿ. ಇವಾಗ ಎಗ್ರಿ ಸ್ಪ್ರೇಯರ್ ಅಂತ ಸಿಗುತ್ತಲ್ವ, ಅದರಲ್ಲಿ ಈ ಥರ ಮುಚ್ಚಳವನ್ನು ತಗೊಂಡು ನಾವು ಮಿಕ್ಸ್ ಮಾಡಿದ್ದೇವಲ್ಲ ನೀರಿನ ಜೊತೆಗೆ ಕರ್ಪೂರವನ್ನು, ಅದನ್ನು ಅದರ ಒಳಗಡೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಆದಮೇಲೆ ಮುಚ್ಚಳ ಮುಚ್ಚಿ ಸ್ಪ್ರೇ ಮಾಡ್ಕೊಳ್ಬೇಕು. ತುಳಸಿ ಗಿಡದಲ್ಲಿ ಎಲ್ಲಿ ಹುಳ ಬಂದಿದೆ ಅಲ್ಲಿ ನಾವು ಮಾಡಿದಂತಹ ಮಿಕ್ಸ್ಚರ್ ಸ್ಪ್ರೇಯರ್ ಇದೆಯಲ್ಲ, ಸೊ ಅದನ್ನು ಹಾಕ್ಕೊಳ್ಬೇಕು. ಹುಳದ ಒಂದು ಸ್ವಲ್ಪ ಅಂಶನೂ ಇಲ್ಲದ ರೀತಿಯಲ್ಲಿ ಸ್ಪ್ರೇ ಮಾಡ್ಕೊಳ್ಬೇಕಾಗ್ತದೆ. ಅದೇ ರೀತಿಯ ಹುಳವು ಇಲ್ಲಿ ರೋಸ್ ಗಿಡದಲ್ಲೂ ಇದೆ, ಅಲ್ಲೂ ಸ್ಪ್ರೇ ಮಾಡ್ತಾ ಇದ್ದೀನಿ. ರೋಸ್ ಗಿಡದ ಎಲೆಗಳು ಸ್ವಲ್ಪ ಸುರುಟಿದ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಎಲ್ಲೆಲ್ಲ ಹುಳ ಬಂದಿದೆ ಅದು ಫುಲ್ಲಾಗಿ ಹೋಗುವ ರೀತಿಯಲ್ಲೇ ಸ್ಪ್ರೇ ಮಾಡ್ಕೋಬೇಕು. ನಂದು 1 ಗಿಡದಲ್ಲಿ ಮಾತ್ರ ಬಂದಿದೆ ಇಲ್ಲಿ. ಸೊ ಎಲೆಯೆಲ್ಲ ತಿನ್ನು ಒಂಥರ ಹುಳ ಹಿಡಿದ ಹಾಗೆ ಬಂದಿದೆ. ಹೂ ಸಹ ಸ್ವಲ್ಪ ಕಡಿಮೆ ಬಿಡಲಿಕ್ಕೆ ಪ್ರಾರಂಭ ಆಯಿತು ಅದರ ನಂತರ. ನೋಡಿ ಇಲ್ಲಿ ಹುಳ, ಅದು ಒಂಥರ ಹುಳದ ಥರ ಬಂದಿದೆ. ಸ್ಪ್ರೇ ಮಾಡಿದ ಒಂದು 10 ದಿನದಲ್ಲೇ ಗಿಡಗಳು ಒಳ್ಳೆ ರೀತಿಯಲ್ಲಿ ಬೆಳೀಲಿಕ್ಕೆ ಪ್ರಾರಂಭವಾಗಿದೆ. ಎಲೆಗಳೆಲ್ಲ ಪೌಷ್ಟಿಕವಾಗಿ ಬರ್ತಾ ಇದೆ, ಹಾಗೆ ಚಿಗುರು ಸಹ ಉಳಿದಿದೆ. ತುಳಸಿ ಗಿಡನೂ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ. ರೋಸ್ ಗಿಡನೂ ಹಾಗೇ ಒಳ್ಳೆ ಹೂ ಬಿಡ್ತಾ ಇದೆ, ಎಲೆಗಳೆಲ್ಲ ಪೌಷ್ಟಿಕವಾಗಿ ಕಾಣ್ತಾ ಇದೆ. ಸೊ ಒಂದು 10 ಡೇಸಲ್ಲೇ ಇದು ನನಗೆ ರಿಸಲ್ಟ್ ಕೊಟ್ಟಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸ್ ನನಗೆ ಅತ್ಯಮೂಲ್ಯವಾದದ್ದು. ಇನ್ನೂ ಇದೇ ರೀತಿಯಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಹಾಕಲಿಕ್ಕೆ ಸಹಕಾರಿಯಾಗ್ತದೆ. ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.